नमस्ते एजे न्यूज के स्वागत। महात्मा गांधी जयंती हागू लाल बहादुर शास्त्री जयंती अडियल्लि बेळगाविय सैनिकरिंद रामतीर्थ नगरद कर्नाटक पब्लिक स्कूल नल्लि सैनिकरिंद स्वच्छते एंब कार्यक्रमवन्न हम्मिकोळ्ळलागिद्दु अति स्फूर्ति हागू हुम्मस्सिनिंद ई कार्यक्रमदल्लि बेळगाविय एल्ल माजी सैनिकरु वीर नारियरु नूरारु संख्येयल्लि भागियागिद्दरु। ಎಲ್ಲರಿಗೂ ನಮಸ್ಕಾರ। ನಾವು ಇವತ್ತು ಬೆಳಗಾವಿಯ ಮಾಜಿ ಸೈನಿಕರ ವತಿಯಿಂದ ಬೆಳಗಾವಿ ನಗರದ ರಾಮತೀರ್ಥ ನಗರದಲ್ಲಿ ಕರ್ನಾಟಕ ಪಬ್ಲಿಕ್ ಸ್ಕೂಲ್ನ ಒಂದು ಶಾಲಾ ಆವರಣದಲ್ಲಿ ಮಹಾತ್ಮ ಗಾಂಧೀಜಿಯವರ ಜಯಂತಿಯ ನಿಮಿತ್ತ ಹಾಗೂ ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಜಯಂತಿಯ ನಿಮಿತ್ತ ಸ್ವಚ್ಛ ಭಾರತ ಅಭಿಯಾನದ ಅಡಿಯಲ್ಲಿ ಸ್ವಚ್ಛ ಸೈನಿಕರಿಂದ ಸ್ವಚ್ಛತಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೆವು। ಈ ಸ್ವಚ್ಛತಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಎಲ್ಲ ಮಾಜಿ ಸೈನಿಕರಿಗೆ ವೀರ ನಾರಿಯರಿಗೆ ಹಾಗೂ ಸಮಾಜದ ಎಲ್ಲ ಗಣ್ಯಮಾನ್ಯರಿಗೆ ನನ್ನ ಪ್ರೀತಿಪೂರ್ವಕ ನಮಸ್ಕಾರಗಳನ್ನು ತಿಳಿಸಲು ಇಷ್ಟಪಡುತ್ತೇನೆ। ಇವತ್ತು ಈ ನಮ್ಮ ಸ್ವಚ್ಛತಾ ಕಾರ್ಯಕ್ರಮದ ಸ್ವಚ್ಛತಾ ಕಾರ್ಯಕ್ರಮದ ಚಾಲನೆಗೆ ನಗರದ ಮುಖ್ಯ ವೈದ್ಯಾಧಿಕಾರಿಗಳಂತ ಡಾಕ್ಟರ್ ರವಿ ಸರ್ ಅವರು ಹಾಗೂ ಸ್ಥಳೀಯ ಕಾರ್ಪೊರೇಟರ್ ಅವರು ಆಗಮಿಸಿದ್ದರು। ಅವರು ಕೂಡ ನಾವು ನಮ್ಮ ಸೈನಿಕರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸುತ್ತೇವೆ। ಜೈ ಹಿಂದ್। ಎಲ್ಲರಿಗೂ ನಮಸ್ಕಾರಗಳು। ಮಾಜಿ ಸೈನಿಕರ ಸಂಘದಿಂದ ಅಕ್ಟೋಬರ್ 2 ಗಾಂಧಿ ಜಯಂತಿ ಒಂದು ಸ್ವಚ್ಛ ಭಾರತ ಅಭಿಯಾನವನ್ನು ಆಯ್ಕೊಂಡಿದ್ದಾರೆ, ಅದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳು। ನಮ್ಮ ಗಾಂಧೀಜಿಯವರ ಹುಟ್ಟುಹಬ್ಬದ ದಿವಸ ನಾವು ಇವತ್ತು ಒಳ್ಳೆ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ। ಇದು ತಾವು ಆಯ್ಕೆ ಮಾಡಿಕೊಂಡಿದ್ದು ಸ್ಕೂಲನ್ನು ಇನ್ನೂ ತುಂಬ ಖುಷಿಯಾಗುತ್ತೆ। ನಮ್ಮ ದೇಶ ಮುಂದೆ ಹೋಗಬೇಕು ಅಂತಂದರೆ ಒಳ್ಳೆ ಎಜುಕೇಷನ್ ಸಿಗಬೇಕು, ಅದಕ್ಕೆ ತಾವು ಸ್ಕೂಲನ್ನೇ ಫಸ್ಟ್ ಸ್ವಚ್ಛ ಭಾರತ ಅಭಿಯಾನಕ್ಕೆ ತೊಗೊಂಡಿದ್ದು ಮತ್ತು ಗುಡಿಯನ್ನು ಸ್ವಚ್ಛ ಭಾರತ ಅಭಿಯಾನಕ್ಕೆ ತೊಗೊಂಡಿದ್ದು ಭಾಳ ಒಳ್ಳೆಯದಾಗಿತ್ತು। ಸ್ಕೂಲ್ ಒಳಗೆ ಮಕ್ಕಳಿಗೆ ಆಡಲು ಗ್ರೌಂಡ್ ಎಲ್ಲ ಹೊಲಸಾಗಿತ್ತು, ತಾವೆಲ್ಲ ಗಿಡಗಳನ್ನೆಲ್ಲ ಕ್ಲೀನ್ ಮಾಡಿದಿರಿ ಮತ್ತು ಕಸ ಹೊಡೆದೆಲ್ಲ ಸ್ವಚ್ಛ ಮಾಡಿದಿರಿ, ಇದೆಲ್ಲ ನೋಡಿ ತುಂಬ ಖುಷಿ ಆಗ್ತೈತಿ। ಅದಕ್ಕೆ ಇದೇ ರೀತಿ ಗಾಂಧಿ ಜಯಂತಿಗೆ ಅಷ್ಟೇ ನಿಲ್ಲಿಸದ್ಲೇ ಮುಂದೆನೂ ನಾವು ಗಾಂಧೀಜಿಯವರ ಹೆಸರಿನಲ್ಲಿ ಮತ್ತು ಮಹಾತ್ಮ ಗಾಂಧೀಜಿಯವರ ಹೆಸರಿನಲ್ಲಿ ಮತ್ತು ನಮ್ಮ ನರೇಂದ್ರ ಮೋದಿಯವರು ಹಾಕಿಕೊಟ್ಟ ದಾರಿಯಲ್ಲಿ ನಾವೆಲ್ಲ ಸಾಗಿ ನಮ್ಮ ದೇಶವನ್ನು ಇನ್ನೂ ಮುಂದೆ ತೊಗೊಂಡು ಹೋಗೋಣ ಅಂಥೇಳಿ ನಮ್ಮಲ್ಲಿ ಕೆಳಕಡೆಯಿಂದ ಕೇಳ್ಕೊತೀನಿ। ಈ ಕಾರ್ಯಕ್ರಮದಾಗ ನನಗೆ ಭಾಗಿಯಾಗಲು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳು। ಕಾರ್ಯಕ್ರಮದ ಚಾಲನೆಗೆ ನಗರದ ಖ್ಯಾತ ವೈದ್ಯರು ಆದ ಮಾನ್ಯ ಶ್ರೀ ಡಾಕ್ಟರ್ ರವಿ ಪಾಟೀಲ್, ಸ್ಥಳೀಯ ಕಾರ್ಪೊರೇಟರ್ ಆದಂತಹ ಶ್ರೀ ಹನುಮಂತ ಕೊಂಗಾಳಿ, ಮಾಜಿ ಸೈನಿಕರು ಹಾಗೂ ಕ್ಷೇತ್ರದ ಶಿಕ್ಷಣಾಧಿಕಾರಿಗಳು ಆದ ಶ್ರೀ ಬಸವರಾಜ್ ವನ್ನೂರ ಆಗಮಿಸಿದ್ರು। ಬೆಳಗಾವಿಯ ಮಾಜಿ ಸೈನಿಕರಲ್ಲಿ ಮುಖ್ಯವಾಗಿ ಶ್ರೀ ರಾಜೇಂದ್ರ ಹಾಲಿಗಿ, ರಮೇಶ ಚೌಗಲ, ದಯಾನಂದ ಡಾಳಿ ಮತ್ತಿತರರು ಭಾಗಿಯಾಗಿದ್ರು। ತಾಜಾ ಸುದ್ದಿಗಾಗಿ ಎಜೆ ನ್ಯೂಸ್ 24x7 ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ।